ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತ 215ನೇ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ ಗಾಜನ ಮನೆಯಲ್ಲಿ ಜರುಗಲಿಕ್ಕೆ ಇನ್ನೇನು ಕ್ಷಣಗಳನ್ನೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹಲವಾರು ಆಕರ್ಷಕ ಬಗೆಬಗೆಯ ಹೂಗಳು ಇಲ್ಲಿ ಮೈದಳಿದ್ದಾವೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಆಕರ್ಷಕವಾದಂಥ ಸೇವಂತಿಗೆ ಹೂಗಳು, ಸೇವಂತಿಗೆ ಹೂವಿನ ಪಿರಮಿಡನ್ನು ನೀವು ನೋಡ್ಬೋದು. ಮತ್ತು ಈ ಕಡೆ ಇರ್ತಕ್ಕಂಥ ಒಂದು ಏನು ಫ್ಲೋರಲ್ ಫ್ಲೋ, ಸೊ ಇದರಲ್ಲಿ ಆ್ಯನ್ಯುಲ್ ಸನ್ಫ್ಲವರ್ ಇದೆ, ಡೇಲಿಯಾಗಳಿದೆ, ಜಿನಿಯಾಸ್ ಇದೆ, ಸೇವಂತಿಗೆಯ ಮೂರು ವಿವಿಧ ಬಣ್ಣಗಳಿದೆ, ಪಿಂಕ್ಸ್ ಇದೆ, ಟೊರೇನಿಯಾ ಇದೆ, ಗಜೇನಿಯಾಸ್ ಇದೆ, ಮತ್ತು ಫ್ಯಾನ್ಸಿ ಇದೆ. ಸೊ ಈ ರೀತಿ ಬಗೆ ಬಗೆಯ ಹೂಗಳನ್ನು ಬಳಸ್ಕೊಂಡು ಸೊ ಒಂದು ವರ್ಣಮಯ ಚಿತ್ತಾರದ ಒಂದು ಆಕರ್ಷಣೆಯನ್ನು ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಈಗ ನಮ್ಮೆಲ್ಲ ನುರಿತ ಕೆಲಸಗಾರರು ಹೂ ಕುಂಡಗಳ ಜೋಡಣೆಯ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರದರ್ಶನದ ಸಮಯದಲ್ಲಿ ಬಹುಶಃ ಒಂದು 75ಕ್ಕೂ ಹೆಚ್ಚು ಆಕರ್ಷಕ ಬಗೆಯ ಹೂಗಳು ಇಲ್ಲಿ ಮೈದಳೆಯೋದ್ರಿಂದ ಅತ್ಯಂತ ಆಕರ್ಷಕವಾದಂಥ ಅಪ್ಯಾಯಮಾನವಾದಂಥ ಒಂದು ವಾತಾವರಣ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಸೃಷ್ಟಿಯಾಗ್ತದೆ. ಅದರ ಜೊತೆಗೆ ಬಸವಣ್ಣ ಮತ್ತು ಏನು ವಚನ ಸಾಹಿತ್ಯಗಾರರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಹಿತ್ಯವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಇದೊಂದು ಅತ್ಯುತ್ತಮ ವೇದಿಕೆ ಆಗ್ತದೆ. ಆದ್ದರಿಂದ ಎಲ್ಲ ಪ್ರವಾಸಿಗರು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯ ಪರವಾಗಿ ವಿನಮ್ರ ಕೋರ್ತೀನಿ.